ನಾನು ಆಗ್ಲೇ ಹೇಳ್ದಂಗೆ ಹಬ್ಬ ಅಂದ್ರೆ ವಿಶೇಷವಾಗಿ ನಮಗೆ ತಿನಿಸುಗಳೇನೆ ನೆನಪಾಗೋದು. ಸೊ ಹಂಗಾಗಿ ಇವತ್ತು ನಮಗೆ ತಿನಿಸುಗಳನ್ನ ಅಂದ್ರೆ ಹಬ್ಬದ ವಿಶೇಷಕ್ಕಿರ್ಬೋದು ಅಥವಾ ನೀವು ಡಯಟಿಷಿಯನ್ ಆಗಿದ್ರೆ ಅಥವಾ ಡಯಟ್ ಮಾಡೋರಿಗೆ ಒಂದು ಟಿಪ್ಸ್ ಕೊಡೋಂತವ್ರಾಗಿದ್ರೆ ಈ ಒಂದು ಡಯಟ್ ಐಟಮ್ ಅಂತ ಹೇಳ್ಬೋದು. ಯಾಕೆ ಅಂದ್ರೆ ಮೇಡಮ್ ನನಗೆ ಸ್ಟಾರ್ಟಿಂಗ್ ಹೇಳ್ಬೇಕಾದ್ರೇನೆ ಹೇಳಿದ್ರು. ಸೊ ಇದು ಡಯಟ್ ಮಾಡೋರಿಗೆ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ. ಸೊ ಹಾಗಾಗಿ ಅವ್ರ ಹೆಸರೇನು, ಅವ್ರು ಏನ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ನಾನು ಅವ್ರನ್ನ ಮಾತಾಡಿಸ್ತಾನೆ ತಿಳ್ಕೊಂಡಣ. ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಕೆ ಮೇಡಮ್, ತಮ್ಮ ಹೆಸರು? ನನ್ನ ಹೆಸರು ಮೇಘನಾ ಶಿವಕುಮಾರ್ ಅಂತ. ಓಕೆ ಮೇಘನಾ ಶಿವಕುಮಾರ್ ಅವರು, ಏನ್ ಮಾಡ್ಕೊಂಡಿದ್ದೀರಾ? ನಾನು ಬೇಸಿಕಲಿ ಸಿವಿಲ್ ಇಂಜಿನಿಯರ್. ಓಕೆ. ಸೊ ನಾನು ಕನ್ಸ್ಟ್ರಕ್ಷನ್ಸ್ ಮತ್ತೆ ವಾಸ್ತು ವಿಸಿಟ್ಸ್ ಸೊ ಈ ತರ ವರ್ಕ್ ಮಾಡ್ತಾ ಇರ್ತೀನಿ. ಹೆಂಗ್ ನಡೀತಿದೆ ಮೇಡಮ್ ಕೆಲಸ? ಕೆಲಸ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅದೇ ಸ್ವಲ್ಪ ದಿನ ಈಗ ಶ್ರಾವಣ ಸ್ಟಾರ್ಟ್ ಆಗಿದೆ ಅಲ್ವಾ, ಇನ್ನೇನು ಮುಗಿತಾ ಬಂತು ನಿಮಗೆ ಗೊತ್ತಿದ್ದಾಗೆ, ಈಗ ಹಬ್ಬ ಸ್ಟಾರ್ಟ್ ಆಗಿದೆ ಅಂದ್ರೆ ಶ್ರಾವಣ ಮುಗೀತು. ಸೊ ಇವಾಗ ಸ್ವಲ್ಪ ಪ್ಲಾನಿಂಗ್ ಮಾಡ್ಸ್ಕೊಳೋರು ಅವರು ಇವರು ಎಲ್ಲ ಈಗ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಆಷಾಢ ಇತ್ತು ನೋಡಿ. ಈಗ ಸಿವಿಲ್ ಇಂಜಿನಿಯರ್ಸ್ ಯಾವ್ದೇ ಕೆಲಸನೇ ಆಗ್ಲಿ ಅವರನ್ನು ದಿನಗಳನ್ನ ಎಲ್ಲ ನೋಡೇ ನೋಡ್ತಾರೆ. ಮೇಘಾ ಅವರೇ, ಇವತ್ತು ನಮ್ಗೆ ಏನ್ ಐಟಮ್ ನ ತೋರಿಸ್ತಾ ಇದ್ದೀರಾ? ಸೊ ಇವತ್ತು ನಾವು ಸೋಯಾ ಮಂಚೂರಿ, ಹೆಲ್ದಿಯಾಗಿ ಸೋಯಾ ಮಂಚೂರಿ, ಸೊ ಪ್ರೋಟೀನ್ ಯುಕ್ತ, ಇದು ಹೆಲ್ದಿಯಾಗಿ ತಗೋಬಹುದು. ಸೊ ಯಾರನ್ನ ಡಯಟ್ ಮಾಡ್ತಾ ಇದ್ರೆ ಅವ್ರಿಗೆ ಬೆಸ್ಟ್ ಒಂದು ಸ್ನಾಕ್ಸ್ ಇದು. ಸೊ ಯಾವುದು ಅಂತ ನೋಡೋಣ, ಏನೇನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಸೋಯಾ ಚಂಕ್ಸ್, ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿರೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ, ಕರಿಯಕ್ಕೆ ಎಣ್ಣೆ, ಕಾರ್ನ್ಫ್ಲವರ್, ಜೀರಿಗೆ, ಸಾಸಿವೆ, ಕೊತ್ತಂಬರಿ ಸೊಪ್ಪು, ಮೈದಾ, ಪೆಪ್ಪರ್ ಪೌಡರ್, ಎಳ್ಳು, ಬಿಳಿ ಎಳ್ಳು, ಧನಿಯಾ ಪುಡಿ, ಖಾರದ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ಎಸ್ ಮೇಡಮ್, ಸೋಯಾ ಮಂಚೂರಿ ಮಾಡೋ ಪ್ರೊಸೀಜರ್ನ ನೀವು ತೋರಿಸ್ಬಿಟ್ರೆ, ಸೊ ಡಯಟ್ ಮಾಡ್ತಿರೋರೆಲ್ಲರಿಗೂ ಫಸ್ಟ್ ಕಾಯ್ಕೊಂಡು ಕೂತಿರ್ತಾರೆ ಹೆಂಗ್ ಮಾಡ್ತಾರೆ. ಯಾಕೆಂದ್ರೆ ಆಚೆ ತಿನ್ಬೇಕಂತ ತುಂಬಾ ಅನ್ಸಿದ್ರು ಕಂಟ್ರೋಲ್ ಮಾಡ್ಕೊಂಡಿರ್ತಾರಲ್ಲ. ಸೊ ಇದು ಆಚೆ ತಿನ್ನೋ ತರನು ಇರುತ್ತೆ, ಚಾಟ್ಸ್ ತರನು ಇರುತ್ತೆ, ಸೊ ಡಯಟಿಂಗ್ ಆಗೂ ಇರುತ್ತೆ. ಸೊ ಎಲ್ಲ ಡಯಟ್ ಮಾಡೋರು ಜಾಸ್ತಿ ಕಾಯ್ತಿರ್ತಾರೆ ಅಂತ ನಾನು ಭಾವಿಸ್ತೀನಿ. ಸೊ ಸ್ಟಾರ್ಟ್ ಮಾಡ್ಬಿಡೋಣ. ಶೋರ್. ಓಕೆ, ಮೊದಲನೇದಾಗಿ ಮ್ಯಾಮ್ ನಾನು ಫಸ್ಟು ನೀರು ಕಾಯಿಸ್ಕೊಳ್ಳೋಣ, ಬಿಕಾಸ್ ಸೋಯಾ ಚಂಕ್ಸ್ನೆಲ್ಲ ಸ್ವಲ್ಪ ಅದು ನೀರೆಲ್ಲ ಹಾಕಿದಾಗ ಸ್ವಲ್ಪ ದಪ್ಪ ಆಗುತ್ತೆ, ಸ್ವಲ್ಪ ಅದು ಉಂಡ್ಕೊಳ್ಳುತ್ತೆ ನೀರನ್ನೆಲ್ಲ. ಸೊ ಮೊದಲು ನೀರು ಕಾಯಿಸ್ಕೊಳ್ಳೋಣ. ಓಕೆ ಓಕೆನಾ. ಸೊ ಮ್ಯಾಮ್, ನೀವು ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಮಗನ ಜೊತೆ ಮಗನ ಜೊತೆ ಟೈಮ್ ಸ್ಪೆಂಡ್ ಮಾಡದೆ, ಅದೇ ಒಂದು ದೊಡ್ಡ ಕೆಲಸ ಹಿಡಿಯೋದು. ಎಷ್ಟು ವರ್ಷ ಮಗನ? ಈಗ 2.5 ವರ್ಷ ಮ್ಯಾಮ್. 2.5 ವರ್ಷ. ಓಕೆ, ಒಬ್ಬರನ? ಒಬ್ಬನೇ ಮಗ. ಸಾಕು, ಅವ್ರನ್ನ ಹಿಡಿಯೋಣ ಅಲ್ವಾ? ಓಕೆ, ನಿಮ್ಮ ಹಾಬೀಸ್ ಅಂತ ಬಂದ್ರೆ? ನಾನು ಅಂದ್ರೆ ನಾನು ಮದ್ವೆಗೆಲ್ಲ ಮುಂಚೆ ಇದ್ದಾಗಿಂದ ಸ್ವಲ್ಪ ಹಾಡೋದು, ಸ್ವಲ್ಪ ಪೇಂಟಿಂಗ್, ಡ್ರಾಯಿಂಗ್ಸ್ ಎಲ್ಲ ಸ್ವಲ್ಪ ಮಾಡ್ತಾ ಇದ್ರಿ. ಓಕೆ, ಆಮೇಲೆ ಸೊ ಇನ್ನೊಂದ್ ಏನಪ್ಪ ಅಂದ್ರೆ ನೀವು ಹಾಡೋದು ಅಂದ ತಕ್ಷಣ ನನ್ಗೊಂದು ಅನ್ನಿಸ್ತು, ಗಣಪತಿ ಹಬ್ಬ ಇವತ್ತು, ಸೊ ಗಣಪತಿ ಹಬ್ಬಕ್ಕೆ ನೀವು ಯಾಕೆ ಒಂದು ಹಾಡು ಹೇಳ್ಬಾರ್ದು? ಹೇಳೋಣ ಖಂಡಿತವಾಗ್ಲು. ಎಸ್ ಎಸ್ ವೀಕ್ಷಕರೆ, ನಿಮಗೆ ಪ್ರೋಟೀನ್ಸ್ ಪ್ಲಸ್ ಡಯಟ್ ಪ್ಲಸ್ ಒಳ್ಳೆ ಏನು ಮಂಚೂರಿ ಜೊತೆಗೆ ಒಂದು ಒಳ್ಳೆ ಸಾಂಗ್ ಕೂಡ ಸಿಗ್ತಾ ಇದೆ, ಕೇಳಿ. ಇದನ್ನ ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನನ್ನ ಸಂಗೀತ ಗುರುಗಳಿಗೆ. ಇದನ್ನ ನಾನು ಸಂಗೀತ ಕಲಿಯುವಾಗ ನನಗೆ ಹೇಳ್ಕೊಟ್ಟಿದ್ದು. ಸೊ ಅವ್ರನ್ನ ನೆನೆಸ್ಕೊಂಡು, ಗಣಪತಿನ ನೆನೆಸ್ಕೊಂಡು, ಮನೆಯವ್ರನ್ನೆಲ್ಲರನ್ನ ನೆನೆಸ್ಕೊಂಡು ಈ ಹಾಡು ಹಾಡ್ತಾ ಇರೋದು. ಓಕೆ. ಪಾಹಿ ಗಜ ಮುಖ ಪಾಹಿಸು ಮುಖ ಪಾಹಿಸಿ ಸಿದ್ಧಿ ವಿನಾಯಕ ಪರಿಪಾಹಿ ಸುರಗಣ ನಾಯಕ ಶೃಂಗಪುರದಲ್ಲಿ ಬಂದು ನೆಲಸಿಹ ಕಂಬದ ವಿನಾಯಕ ಶೃಂಗಪುರದಲ್ಲಿ ಬಂದು ನೆಲಸಿಹ ಕಂಬದ ವಿನಾಯಕ ಬಂದು ಬೇಡುವೆ ಒಂದು ವರ ಕೊಡು ಬಂದು ಬೇಡುವೆ ಒಂದು ವರ ಕೊಡು ತಂದು ಕೊಡುವೇನು ಮೋದಕ. ಸೂಪರ್ ಸೂಪರ್ ಸೂಪರ್, ಸಖತ್ತಾಗಿ ಆಡ್ತೀರಾ ಮ್ಯಾಮ್ ನೀವು. ಆದ್ರೆ ನಾನು ಹಾಡಲ್ಲಿ ಗಮನಿಸಿದ್ದು ಏನಪ್ಪ ಅಂದ್ರೆ, ಒಂದು ಕ್ಯೂಟ್ ಗಣೇಶನ್ಗೆ ನಾನು ಮೋದಕ ಎಲ್ಲ ಕೊಡ್ತೀನಿ, ಪೂಜೆ ಮಾಡ್ತೀನಿ, ಬಾ ಆತರ ಮುದ್ ಮುದ್ದಾಗಿ ಕರೆದಂಗೆ ಇತ್ತು ಪ್ರತಿಯೊಂದು. ಸೊ ತುಂಬಾ ಚೆನ್ನಾಗಿ ಆಡ್ತೀರಾ ಮ್ಯಾಮ್. ಈಗ ಬಿಸಿನೀರ್ ಆಗಿದೆ, ಸೊ ಇದು ಸ್ವಲ್ಪ ಬಿಸಿನೀರ್ನ ಅಂದ್ರೆ ಯಾತ್ರಲ್ಲಿ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡಿದ್ದು ಅಂದ್ರೆ ಬೇಗ ಕಾಯುತ್ತೆ. ಇದ ಪಾತ್ರೆ ಸ್ಪೇಸ್ ಜಾಸ್ತಿ ಇತ್ತು ಅಂದ್ರೆ ನೀರ್ ಜಾಸ್ತಿ ಬೇಗ ಕಾಯಲ್ಲ, ಹಾಗಾಗಿ ಇವಾಗ ನೋಡಿ ನೀರ್ ಹಾಕಿದ್ಮೇಲೆ ಹೆಂಗ್ ದಪ್ಪ ಆಗ್ತಾ ಇದಾವೆ ಎಲ್ಲ. ಜಾಮೂನ್ ತರ
ಇದು ಸ್ವಲ್ಪ ಹಂಗೆ ಆಗ್ಬೇಕು. ಈಗೇನು ಸ್ಟವ್ ಹಚ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದ್ಸತಿ ಕಾಯಿಸಿ ಹಾಕೊಂಡ್ರೆ ಬೇಗ ಕಿಟ್ಬಿಟ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಒಡ್ಕೊಂಡ್ಬಿಡುತ್ತೆ, ಇಲ್ಲೇ ಬೆಂದೋಗಿ ಅದು ಉಂಡ್ಕೊಳಕ್ಕೆ ಬಿಡಲ್ಲ, ಎಲ್ಲ ಮುರಿದು ಮುರಿದು ಹೋಗ್ಬಿಡುತ್ತೆ. ಓಕೆ ಓಕೆ, ಇದಂತೂ ಟಿಪ್ಸ್. ಅದು ಕಾಯ್ಬೇಕಾದ್ರೆ ಕಾದಿರೋ ನೀರನ್ನ ಹಾಕಿ ಇದನ್ನ ಸ್ವಲ್ಪ ಹೊತ್ತೊಂದು 5 ನಿಮಿಷ ಬಿಟ್ರೆ ಇದೆಲ್ಲ ಕಾಯಿ ಅದರಲ್ಲೇ ಕುದಿಸ್ತೀವಿ ಅಂತ ಹೇಳಿದ್ರೆ ಅದು ಎಲ್ಲ ಬಿಟ್ಕೊಂಡ್ಬಿಡುತ್ತೆ, ಅಂದ್ರೆ ಬೇರೆ ಬೇರೆ ಆಗ್ಬಿಡುತ್ತೆ. ಇದರಲ್ಲಿ ದೊಡ್ಡ ಸೈಜ್ ಸಿಗತ್ತಲ್ವಾ? ಹೌದು, ಇದು ನಾನು ಚಿಕ್ಕದ್ ತಗೊಂಡಿದ್ದೀನಿ, ಅಂದ್ರೆ ಕಮ್ಮಿ ಕ್ವಾಂಟಿಟಿ ತಿಂತೀವಿ ಅವಾಗ ಅಂತ ಅಷ್ಟೇ. ದೊಡ್ಡ ಕ್ವಾಂಟಿಟಿಯಲ್ಲಿ ಇವಾಗ ನೋಡಿ, ಇವಾಗ ದೊಡ್ಡದ್ ತಗೊಂಡ್ರೆ ಅವ್ ಸಮಾಧಾನನು ಆಗಲ್ಲ, ಈ ಒಂದ್ ತಿಂದೇನೋ, ಎರಡೆರಡು ತಿಂದೇನೋ ಅನ್ಸುತ್ತೆ. ಇದಾದ್ರೆ ಒಂದ್ 4-5 ಎಕ್ಸ್ಟ್ರಾ ತಿಂದಿದ್ರು, ನಾನು ಒಂದ್ 4-5 ತಿಂದಿದ್ದೀನಿ. ಎಷ್ಟೊತ್ತು ಒಂದ್ 5 ನಿಮಿಷ ಬೇಕು, ಸ್ಟ್ರೈನ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ನಾವು ಅಡ್ಗೆ ಅಂತ ಒಂದು ವಿಷಯ ಬಂತು ಅಂದ್ರೆ ಹೆಣ್ಮಕ್ಳಿಗೆ ಗೊತ್ತು, ಈ ಅಡ್ಗೆ ಬಟ್ಟೆ ಈ ತರದೆಲ್ಲ ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಂತಾರೆ. ಸೊ ಆ ಟೈಮಲ್ಲಿ ನೀವು ಗ್ಯಾಪ್ ಅಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಳ್ಳೋದಿದ್ರೆ ಬೇಗ ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಈಗ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ಸೊ ಇದು ಆಲ್ರೆಡಿ ನೆನ್ಕೊಂಡಿದೆ ಅಲ್ಲ ನೋಡಿ, ಇವಾಗ ಅವಾಗ್ಲೇ ಹಾಕ್ದಾಗ ಎಷ್ಟು ಚಿಕ್ಕ ಚಿಕ್ಕದಿತ್ತು ಎಲ್ಲ, ಹೆಂಗೆ ಒಳ್ಳೆ ಜಾಮೂನಲ್ಲಿ ಹಾಕ್ದಾಗ ಆಗಿರುತ್ತೆ. ಒಂದ್ ನೋಡ್ಕೊಳ್ಳಿ, ಒಂದ್ ಈ ಸೈಜಿಗೆ ಇರ್ಬೇಕು. ಓಕೆನಾ, ಈ ಸೈಜಿಗೆ ಆಗೋ ತನಕ ನೀವು ಬಿಸಿ ನೀರಲ್ಲಿ ನೆನೆಸ್ಬಿಡ್ಬೇಕು. ಸೊ ಇದಾದ್ಮೇಲೆ ಮ್ಯಾಮ್ ಸೊ ಇದನ್ನ ಸ್ಟ್ರೈನ್ ಮಾಡೋಣ. ಓಕೆ, ಕಂಪ್ಲೀಟ್ ಆಗಿ ತೆಗಿಬೇಕಾ ನೀರು ಅಥವಾ ಸ್ವಲ್ಪ ನೀರಿನ ಅಂಶ ಇದ್ರು ಇಲ್ಲ ಬೇಡ, ಕಂಪ್ಲೀಟ್ ಆಗಿ ನೀರ್ ತೆಗಿಬೇಕು. ನೀರ್ ಈಗ ಕರಿಬೇಕಲ್ಲ, ಸೊ ಅದನ್ನ ನೀರೆಲ್ಲ ಚಟಪಟ ಅಂತ ಅನ್ಬಿಡ್ತೇನೆ. ಸ್ಟ್ರೈನ್ ಮಾಡಾದ್ಮೇಲೆ ಈ ತರ ಆಗಿರುತ್ತೆ, ಸ್ಟ್ರೈನರ್ ಅಲ್ಲಿ ಮಾಡ್ಕೋಬಹುದು, ಬೇಡ ಅಂತ ಹೇಳಿದವರು ಪೂರ್ತಿ ಆಗಿರ್ಬೇಕಲ್ಲ, ಸೊ ಕೈಯಲ್ಲಾದ್ರೂ ಮಾಡ್ಕೋಬಹುದು. ಈ ತರ ಆಗಿರುತ್ತೆ ನೋಡಿ, ಸ್ಟ್ರೈನರ್ ಅಲ್ಲಿ ಕೂಡ ಮಾಡ್ಕೊಬಹುದು, ಇಲ್ಲಾಂದ್ರೆ ನಿಮಗೆ ಜಾಸ್ತಿ ನೀರಿನ ಅಂಶ ತುಂಬಾ ಪೇಷನ್ಸ್ ಇದ್ರೆ ಅದ್ರಲ್ಲಿ ಮಾಡ್ಕೊಳ್ಳಿ, ಪೇಷನ್ಸ್ ಇಲ್ಲ ಅಂತಂದ್ರೆ ಕೈಯಲ್ಲಿ ಕೂಡ ಇಂಟ್ಕೊಬಹುದು. ಅದೇನದು ಬಾಯ್ಲ್ ಆದ್ಮೇಲೆ ಏನು ಬ್ರೇಕ್ ಆಗಲ್ಲ ಅನ್ಸುತ್ತೆ ಅಲ್ವಾ ಮೇಡಮ್? ಹೌದು, ಬ್ರೇಕ್ ಆಗಲ್ಲ. ಸೊ ಇದಕ್ಕೆ ಏನೇನು ಹಾಕೋಬೇಕು ಅಂತ ಹೇಳ್ತೀನಿ. ಓಕೆನಾ, ಸೊ ನಮಗೆ ಫಸ್ಟ್ ಇದಕ್ಕೆ ಬೇಕಾಗಿರೋದೇ ಕಾರ್ನ್ ಫ್ಲೋರ್. ಓಕೆ, ಒಂದು 3 ಟೇಬಲ್ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಹಾಕೋಣ. ನಂತರ ಮೈದಾ, ಇದಕ್ಕೆ ಒಂದು 3 ಟೇಬಲ್ಸ್ಪೂನ್ ಬೇಕು. ಓಕೆ, ಸೊ ಖಾರ ಬೇಕು ಅನ್ನೋರು, ನಿಮಗೆ ಖಾರ ಎಷ್ಟು ತಿಂತೀರಾ ಅನ್ನೋದ್ರ ಮೇಲೆ ನಾನು 1 ಟೇಬಲ್ಸ್ಪೂನ್ ಹಾಕೊಂಡಿದ್ದೀನಿ. ಓಕೆ, ನೀವು ಖಾರ ಜಾಸ್ತಿ ಇಷ್ಟನಾ ಸ್ವೀಟ್? ಹೌದು ಸರ್, ಖಾರ ಪ್ರಿಯರ? ಸ್ವೀಟ್ ಅಷ್ಟು ಇಷ್ಟ ಆಗಲ್ಲ, ಖಾರ ಜಾಸ್ತಿ. ಸೊ ಇದು ಮಾತ್ರ 1 ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಸೊ ಸ್ವಲ್ಪ ಪೆಪ್ಪರ್ ಇದು ಮ್ಯಾಮ್ ಇದೇನ್ ಹಾಕಿದ್ದು ಈಗ? ಧನಿಯಾ ಪುಡಿ. ಓಕೆ, ಸೊ ಪೆಪ್ಪರ್ ನ ಜಾಸ್ತಿ ಯೂಸ್ ಮಾಡಿ, ಸೊ ಒಳ್ಳೇದು. ಸೊ ನಾನು ಇವಾಗ 1/2 ಸ್ಪೂನ್ ಪೆಪ್ಪರ್ ಹಾಕಿದ್ದೀನಿ. ಓಕೆ, ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮೇನ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು ಹಾಕ್ತಿವೋ ಅಷ್ಟು ಟೇಸ್ಟಿ ಆಗಿರುತ್ತೆ ಅಂತ, ಅಥವಾ ಅದು ಕ್ವಾಂಟಿಟಿ ಮಿಕ್ಸ್ ಮಾಡ್ಕೊಳ್ಳೋಷ್ಟು ಸ್ವಲ್ಪ ನೀರ್ ಅಂಶ ಇರುತ್ತೆ, ಬಂದ್ರೆ ಸಾಕು. ಓಕೆ, ಸೊ ನಾನು 1 ಟೇಬಲ್ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಸೊ 1 ಟೇಬಲ್ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಸೊ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಕೊಡಿ ಮ್ಯಾಮ್. ಥ್ಯಾಂಕ್ ಯು. ಸೊ ಇದು ಮಿಕ್ಸ್ ಮಾಡಿ, ಇದಕ್ಕೆ ನೀರ್ ಆಡ್ ಮಾಡಂಗಿಲ್ವಾ? ಬರೀ ನೀವ್ ಏನ್ ಹಾಕಿದ್ರ ಪ್ಲೈನ್ ಅಷ್ಟೇ ಸಾಕು, ಇಲ್ಲ ಅಂದ್ರೆ ತುಂಬಾ ಒಂಥರ ನಾವು ಸ್ವಲ್ಪ ಹ್ಯಾಂಡ್ಸ್ ಅಲ್ಲಿ ಯೂಸ್ ಮಾಡೋಣ, ಇಲ್ಲ ಆಗಲ್ಲ. ಹೌದೌದು, ನಮ್ ಕರ್ನಾಟಕದಲ್ಲಿ ಈಗ ಇಂಡಿಯನ್ಸ್ ತರ ಮಾಡಿದ್ರೇನೆ ಚಂದ ಚಂದ, ಸ್ಪೂನ್ ಅಲ್ಲಿ ಇಟ್ಕೊಂತೀವಿ ಅಂದ್ರೆ ಅದು ಟೇಸ್ಟ್ ಗೆ ಬರಲ್ಲ. ಹೌದು ಹೌದು, ಇದು ಏನಪ್ಪಾ ಅಂದ್ರೆ ಈಗ ನಾವು ಊಟ ಮಾಡ್ಬೇಕಾದ್ರು ಅಷ್ಟೇ ಅಂತೆ, ನಮ್ಮ ಬೆರಳಿಂದ ಸ್ಪರ್ಶ ಆದ್ರೆ ಊಟ ಹಾಕಿ ಮ್ಯಾಮ್ ನೀವು ಚೆನ್ನಾಗಿರುತ್ತೆ. ಸಾಲ್ಟ್ ಹಾಕಿ ಪರವಾಗಿಲ್ವಾ? ನಾನು ಗಣೇಶನ್ ಮಾಡು ಅಂದ್ರೆ ಅವರು ಪಪ್ಪನ್ ಮಾಡಿ ಆಮೇಲೆ ಸಕ ಇನ್ನ ಸ್ವಲ್ಪ ಹಾಕಿ, ಆಮೇಲೆ ಗಣೇಶನ್ ಹಬ್ಬದ ದಿನ ಶಿವನ್ ಕರೆದ್ರೆ ಸಕ ಏನ್ ಸ್ವಲ್ಪ ಬೇಕಾ? ಸಾಕು ಸರ್. ಸೊ ಇದನ್ನ ನೀಟಾಗೆ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಎಸ್, ಏನೆಲ್ಲ ಅಡ್ಗೆ ಮಾಡ್ತಿದ್ದಾರೆ ಅಂತ ನಾವು ಆವಾಗ್ಲಿಂದ ನೋಡ್ತಾ ಇದ್ವಿ. ಸೊ ಅದನ್ನ ಕಂಟಿನ್ಯೂ ಮಾಡೋಣ. ಇವಾಗ ಎಣ್ಣೆಕಾಯಣ ಪ್ಯಾನ್ ಇಟ್ಬಿಡಿ. ಓಕೆ, ಸೊ ಅಷ್ಟೋ ತನಕ ಅದು ಮ್ಯಾರಿನೇಟ್ ಆಗೋ ತನಕ ಸ್ವಲ್ಪ ಎಣ್ಣೆ ಕಾದಿ, ಸ್ವಲ್ಪ ಕಮ್ಮಿನ ಎಣ್ಣೆ ಬಳಸ್ತೀವಲ್ಲ,
ಮೇಡಮ್, ನೀವು ಚಿಕ್ಕವ್ರು ಇದ್ದಾಗ ಗಣಪತಿ ಹಬ್ಬನೆಲ್ಲ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ರಿ? ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ದಾವಣಗೆರೆಗೆ. ಅವಾಗೆಲ್ಲ ನಿಮ್ದು ಪ್ರಾಪರ್ ದಾವಣಗೆರೆನಾ? ಅಂದ್ರೆ ಅಮ್ಮನ ಊರು ದಾವಣಗೆರೆ, ಓಕೆ. ಅಪ್ಪಾಜಿದು ಹಿರಿಯೂರು. ಸೊ ನಾವೆಲ್ಲ ಜಾಸ್ತಿ ನಮ್ ಚೈಲ್ಡ್ಹುಡ್ ಡೇಸ್ ಎಲ್ಲ ನಾವು ಕಳೆದಿದ್ದು ನಮ್ಮ ಅಜ್ಜಿ ಮನೇಲೆ. ಅವಾಗೆಲ್ಲ ಹೆಂಗೆ ಅಂದ್ರೆ ಅವಾಗಿಂದೆ ಚಂದ ಅವಾಗ ಪಕ್ಕದಲ್ಲಿ ಇಡ್ತಾ ಇರೋರ್ನ ನೋಡ್ಬಿಟ್ಟು ನಾವ್ ಸ್ವಲ್ಪ ಹೊಟ್ಟೆ ಹೊರ್ಕೊಂಡ್ಬಿಟ್ಟು ನಾವು ನೋಡಿ ಸ್ಟಮಕ್ ಬರ್ನ್ ಅನ್ನೋದು ನಮಗ್ ಬೇಸಿಕ್ ಇಂದಾನೆ ಬಂದಿರುತ್ತೆ ಅಲ್ವಾ? ಅದೇನೇ ಸತ್ಯ, ಬಟ್ ಸ್ಟಮಕ್ ಬರ್ನ್ ಆಗ್ತಿರ್ಲಿಲ್ಲ ಅಷ್ಟೇ. ಬಟ್ ನಮಗೆ ಗಣೇಶನ್ ಇಡಬೇಕು ಅನ್ನೋ ಬರ್ನ್. ಅಲ್ಲ, ಹೆಂಗೆ ಅಂದ್ರೆ ನಾವು ಪುಟ್ಟ ಗಣೇಶ ಮಾಡ್ತಾ ಇದ್ವಲ್ಲ, ಅದಕ್ಕೆ ಜಾಸ್ತಿ ದುಡ್ಡು ಬರೋದು. ಆ ದುಡ್ಡು ಗಣೇಶ ಕೂರಿಸೋರಿಗೆ ದುಡ್ಡು ಬರ್ತಾ ಇರಲಿಲ್ಲ. ಅವರು ಪಾಪ ಏನೇನೋ ಎಷ್ಟು ಡೆಕೋರೇಷನ್ಸ್ ಎಲ್ಲ ಮಾಡ್ತಾ ಇದ್ರು, ಚಿಕ್ಕ ಗಣೇಶ ಚಿಕ್ಕ ಮಕ್ಳು ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ದುಡ್ಡೆಲ್ಲ ಕೊಟ್ಟು ನಾವೇ ಸುಮ್ನೆ ಏನೋ ಪೇಪರ್ನೆಲ್ಲ ಕವರ್ನೆಲ್ಲ ಇಟ್ಕೊಂಡು, ಸೊ ನಾವು ಅದನ್ನೆಲ್ಲ ಡ್ರಮ್ ತರ ಬಾರಿಸ್ಕೊಂಡು ಇದನ್ನೆಲ್ಲ ಮಾಡಿದೀವಿ ಚಿಕ್ಕ ವಯಸ್ಸಿನಲ್ಲಿ. ಸೊ ನಮ್ಮ ಅಜ್ಜಿ ಮನೆ ದಾವಣಗೆರೆ, ಅದನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ ನಾನು. ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲ ಹಬ್ಬಗಳನ್ನ ನಾವು ಮಾಡ್ತಾ ಇದ್ದೀವಿ. ಹಬ್ಬಗಳು ಫೀಲ್ ಆಗದೆ ನಾವು ಚಿಕ್ಕವರು ಇದ್ದಾಗ. ಅಜ್ಜಿ ಮನೆಯಲ್ಲಿ ಇಟ್ಸ್ ಲೈಕ್ ಹೆವೆನ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಎಲ್ಲ ಚಿಕ್ಕ ವಯಸ್ಸಲ್ಲಿ ಹಬ್ಬಗಳಂದ್ರೆ ಅಜ್ಜಿ ಮನೆ ಅಂತ ಫಿಕ್ಸ್ ಆಗಿ ಹೋಗ್ಬಿಟ್ಟಿರ್ತಾರೆ. ಬಟ್ ನಮಗೆ ಗೊತ್ತಿರಲಿಲ್ಲ ದೊಡ್ಡವರಾದ್ಮೇಲೆ ನಮ್ಮನೇಲೇ ಮಾಡ್ಬೇಕು ನೋಡಿ. ಬಟ್ ಈಗ ಈ ತರ ಆಗಿರೋದಕ್ಕೆ ಸಂಬಂಧಗಳನ್ನು ಕೂಡ ಕಡಿಮೆ ಆಗ್ತಾ ಇರೋದು. ಸೊ ಈಗ ನಾವ್ ನಮ್ಮ ಮಕ್ಳನ್ನ ಏನಂದ್ರೆ ಪ್ರತಿಯೊಂದು ಹಬ್ಬಕ್ಕೆ ಅವ್ರ ಅಜ್ಜಿ ತಾತನ ಬೆಲೆ ಏನು ಅನ್ನೋದು ಗೊತ್ತಾಗ್ಬೇಕು, ಅವ್ರ ಮನೆ ಕರ್ಕೊಂಡು ಹೋಗ್ಬೇಕು, ಹಬ್ಬದ ಬಗ್ಗೆ ವಿಶೇಷತೆ ತಿಳಿಸ್ಬೇಕು. ಖಂಡಿತ, ಜಾಯಿಂಟ್ ಫ್ಯಾಮಿಲಿ. ಸೊ ಎಲ್ಲ ಇವಾಗಿನ ಮಕ್ಳಿಗೆ ಈಚ್ ಅಂಡ್ ಎವ್ರಿ ಪ್ರತಿಯೊಬ್ಬರದನ್ನು ವ್ಯಾಲ್ಯೂ ತಿಳಿಸ್ಬೇಕು. ಸೊ ಮೇಡಮ್, ಎಣ್ಣೆ ಕಾಯ್ದಿದೆ ಅನ್ಸುತ್ತೆ? ಕಾದಿದೆ. ನಾವ್ ಅವಾಗ್ಲೇ ಎಲ್ಲದನ್ನ ಆಡ್ ಮಾಡಿದ್ವಲ್ಲ, ಇವಾಗ ಅದು ಪ್ರತಿಯೊಂದನು ಹಿಂಗಾಗಿರುತ್ತೆ. ಓಕೆ, ಕ್ಲೀನ್ ಆಗಿ ಮ್ಯಾರಿನೇಟ್ ಆಗಿರುತ್ತೆ ಎಲ್ಲ. ಖಂಡಿತ, ಉಪ್ಪು ಖಾರ ಎಲ್ಲ ಇದಕ್ಕೆ ಹತ್ತಿರುತ್ತೆ. ಸೊ ನೋಡಿ, ಮ್ಯಾರಿನೇಟ್ ಆದ್ಮೇಲೆ ಈ ರೀತಿ ಕಾಣಿಸುತ್ತೆ. ಸೊ ಇಷ್ಟು ಹದವಾಗಿ ನೀವು ಮ್ಯಾರಿನೇಟ್ ಮಾಡ್ಕೊಂಡ್ರೆ ಸಾಕು ಮೇಡಮ್. ನೆಕ್ಸ್ಟ್ ಸೊ ಇದನ್ನ ಕರ್ಕೊಂಬಿಡೋಣ. ಓಕೆ, ಇದು ಒಟ್ಟಿಗೆ ಹಾಕಿದ್ರೆ ಅಂಟ್ಕೊಂಡ್ಬಿಡತ್ತೆ. ಸೊ ಪೇಷನ್ಸ್ ಬೇಕು ನೋಡಿ ಇದ್ರಲ್ಲಿ ಮೇನ್ ಅಲ್ವಾ? ಇಲ್ಲ, ನಾನು ಅನ್ಕೊಂಡೆ ತಿಂತೀನಿ ಅನ್ನೋರಿಗೆ ನಡೆಯುತ್ತೆ. ನೋಡಿ, ನಾನು ಹೆಂಗಿದ್ರು ತಿಂತೀನಿ ಓಕೆ ಅನ್ನೋದಾದ್ರೆ ನಿಮ್ಗೆ ಹೆಂಗ್ ಬೇಕೋ ಹಂಗ ಹಾಕಿದ್ರೆ ನಡೆಯುತ್ತೆ. ಸೊ ಇವಾಗ ಮತ್ತೆ ಹಾಕೋಣ. ನೀವು ಇನ್ನೊಂದೇನು ಅಂದ್ರೆ ಪಕ್ಕದಲ್ಲಿ ನೀರು ಇಟ್ಕೊಂಡಿರಿ, ಯಾಕಂದ್ರೆ ಅಂಟುತ್ತೆ, ಇಲ್ಲ ಅಂದ್ರೆ ನಾವು ನೀರಲ್ಲಿ ಬಿಡಕ್ ಆಗಲ್ಲ. ಸೊ ಅವಾಗ ನೀರ್ನ ಅದ್ದಿ ಕೈಯಲ್ಲಿ ತಗೊಂಡ್ರೆ ಬಿಟ್ಕೊಂಬೋದು ಹಿಂಗೆ. ಓಕೆ, ಸ್ವಲ್ಪ ಚಿಟಪಟ ಅನ್ನತ್ತೆ, ಮಾಡ್ಬೇಕಾದ್ರೆ ಹುಷಾರು, ಯಾಕೆ ಅಂದ್ರೆ ಅದು ಸೋಯಾ ಇದ್ರಲ್ಲಿ ನೀರಿನ ಅಂಶ ಇರುತ್ತಲ್ಲ, ಹಂಗಾಗಿ ಅದು ಆ ತರ ಇದಾಗತ್ತಷ್ಟೇ. ಸೊ ನಿಮಗೆ ಚಿಟಪಟ ಭಯ ಇತ್ತು ಅಂದ್ರೆ ನೋಡಿ, ನಂತರ ನಾವೇನಾದ್ರು ಮಾಡ್ಬೇಕಂದ್ರೆ ನಾನೊಂದು ಪ್ಲೇಟ್ ಅಡ್ಡ ಇಟ್ಕೊಂಡು ಮಾಡ್ತೀನಿ, ಅದರ ಟಿಪ್ಸ್ಗಳು ನೀವೇ ಕಂಡು ಹಿಡ್ಕೊಂಡ್ಬಿಡಿ. ಸೊ ಅವಾಗವಾಗ ಈ ತರ ತಿರುಗಿಸ್ತೀರಿ, ಇಲ್ಲಾಂದ್ರೆ ಒಂದೇ ಸೈಡ್ ಫ್ರೈ ಆಗಿರುತ್ತೆ. ಸೊ ಅದು ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು. ಅದು ಮೇಲೆಗಡೆ ಕೋಟಿಂಗ್ ಇದೆ ಅಲ್ಲ, ಆ ಕೋಟಿಂಗ್ ಸ್ವಲ್ಪ ಕ್ರಿಸ್ಪಿ ಆದ್ರೆ ಸಾಕು. ಓಕೆ, ಈಗ ಕರ್ಕೊಂಡಿದ್ದೀರ ಮೇಡಮ್, ನೆಕ್ಸ್ಟ್ ಈಗ ಪ್ರೊಸೀಜರ್. ಸೊ ಅದ್ ಸ್ವಲ್ಪ ಎಣ್ಣೆ ಇದಕ್ಕೆ ಹಾಕ್ಬಿಡಿ ಹಾಗೆ. ಓಕೆ, ಒಂದ್ 2 ಸ್ಪೂನ್ ಸಾಕ? ಹಾಕಿ ಸಾಕು, ಸ್ಪೂನ್ ಸಾಕು, ಯಾಕಂದ್ರೆ ಸ್ವಲ್ಪ ಆಯಿಲಿ ಕಂಟೆಂಟ್ ಕಮ್ಮಿ ಇರುತ್ತೆ. ಸೊ ಇದಾದ್ಮೇಲೆ ಎಣ್ಣೆ ಕಾದಿದೆ, ಸ್ವಲ್ಪ ಫ್ಲೇಮ್ ಕಮ್ಮಿ ಇಟ್ಕೊಂಡಿರೋಣ. ಸಾಸಿವೆ, ಜೀರಿಗೆ. ಸೊ ಅದನ್ನ ಕರ್ಕೊಳ್ಳೋವರೆಗೂ ಅಷ್ಟೇ ಜಾಸ್ತಿ ಅನ್ಸದಿಲ್ಲ. ಸೊ ನಾವು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಸೀಳಿದೀವಿ ಅಷ್ಟೇ. ಓಕೆ, ಸೊ ಅದನ್ನ ಸ್ವಲ್ಪ ಹಿಂದೆ ಹೋಗ್ಬಿಟ್ಟು ಚಿಟ್ಟ. ಸೊ ಹಸಿಮೆಣಸಿನ್ಕಾಯಿ, ಸೊ ಅವಲೆ ತಗೊಂಡಿದ್ವಲ್ಲ ಚಿಕ್ಕ ಚಿಕ್ಕದು, ಚಿಕ್ಕದಾಗಿ ಹಚ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಆನಿಯನ್, ಸೊ ಇದನ್ನ ಬಾಡಿಸ್ಕೊಬೇಕು. ಒಂದ್ ಸ್ವಲ್ಪ ಲೈಟ್ ಬ್ರೌನ್ ಆಗೋ ತನಕ ಸ್ವಲ್ಪ ಫ್ಲೇಮ್ ಹೈ ಮಾಡ್ಕೊಳ್ಳೋಣ ಅವಾಗ. ಓಕೆ, ಒಂದ್ ಸೆಕೆಂಡ್ ನೋಡಿ. ಇದೇ ಹೇಳೋದು ಮಾಡೋರಿಗೂ, ಮಾಡೋದಲ್ಲೇ ಬರ್ದಲ್ಲೇ ಇರೋರು, ಮಾಡ್ತಾ ಮಾಡ್ತಾ ಅದು ಬಂದ್ಬಿಡುತ್ತೆ. ಸೊ ಏನು ಅಂದ್ರೆ ಇದು ಸ್ವಲ್ಪ ಫ್ಲೇವರ್ ಬರುತ್ತೆ ಈ ಶುಂಠಿ ಬೆಳ್ಳುಳ್ಳಿದು.
ಸೊ ಆ ಫ್ಲೇವರ್ ಬಂದ ತಕ್ಷಣ ಏನು ಅಂದ್ರೆ ಸ್ವಲ್ಪ ಖಾರ ಕಮ್ಮಿ ತಿನ್ನೋರಿಗೆ ಬೇಕಿದ್ರೆ ಖಾರದ ಪುಡಿನ ಮೈನಸ್ ಮಾಡ್ಕೊಳ್ಳಿ, ಇಲ್ಲ ಅಂದವರು. ಸೊ ಶುಂಠಿ ಬಾಯಿಗೆ ಮಧ್ಯ ಸಿಕ್ಕಿದ್ರೆ ಕೆಲವರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಚಿಕ್ಕದ ಕಟ್ ಮಾಡ್ಕೊಂಡು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಂಡ್ಬಿಡ್ಬೋದಾ? ಇಲ್ಲ, ಫ್ಲೇವರ್ ಬರಲ್ಲ, ಫ್ಲೇವರ್ ಅದಕ್ಕೋಸ್ಕರ. ಸೊ ಇವಾಗ ಒಂದೊಂದು ಹಾಕ್ತೀನಿ. ಸೊ ಬಾಡ್ಸೋದನ್ನ ಸ್ವಲ್ಪ ಹೊತ್ತು ನಿಲ್ಸೋಣ. ಸೊ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ, ಮೆಣಸಿನ್ಕಾಯಿ ಪ್ಲಸ್ ಖಾರದ ಪುಡಿ ಎರಡು ಹಾಕೋದ್ರಿಂದ ನೀವು ಖಾರ ನೋಡ್ಕೊಂಡು ಹಾಕಿ. ಧನಿಯಾ ಪುಡಿ, ನಾವ್ ಏನೇನ್ ಅದಕ್ಕೆ ಮಿಕ್ಸ್ ಮಾಡಿದ್ವೋ ಅದೆಲ್ಲ ಒಗ್ಗರಣೆ ಕೊಡ್ಬೇಕು. ಸೊ ಅವಾಗ ಅದು ಚೆನ್ನಾಗ್ ಬರುತ್ತೆ. ಸೊ ಇವಾಗ ಇಷ್ಟ ಹಾಕಾದ್ಮೇಲೆ ಸ್ವಲ್ಪ ಬಾಣಲಿ ಹಂಗೆ ಡ್ರೈ ಫ್ರೈ ಮಾಡ್ಕೊಳ್ಳೋಣ. ಕರೆಕ್ಟ್. ಸೊ ಹೀಗಾದ್ಮೇಲೆ ಸೊ ಅವಾಲೆ ಕರೆದಿಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತಡ್ಕ ಅಂತಾರಲ್ಲ. ಸೊ ನಮ್ ದಾವಣಗೆರೆ ಕಡೆ ಎಲ್ಲ ಈ ಮಂಡಕ್ಕಿ ಒಗ್ಗರಣೆ ಮಾಡ್ತೀವಿ, ಗೊತ್ತಾ ನಿಮ್ಗೆ? ನಾವ್ ಆ ಕಡೆ ಹೋದಾಗೆಲ್ಲ ಟೇಸ್ಟ್ ಮಾಡಿದೀವಿ. ಮಂಡಕ್ಕಿ ಒಗ್ಗರಣೆಗೆ ಸ್ವಲ್ಪ ಮೆಣಸಿನ್ಕಾಯಿ ಬೋಂಡ ಇದ್ಬಿಟ್ರೆ ಸಖತ್ತಾಗಿ ಕಾಂಬಿನೇಷನ್. ಇವಾಗ ಇಷ್ಟ ಆದ್ಮೇಲೆ ಸ್ವಲ್ಪ ಇದು ಈ ಹೀಗೆ ಡ್ರೈ ತಿನ್ನೋರಿಗೆ ಇದನ್ನ ಸ್ವಲ್ಪ ಡ್ರೈ ಅವ್ರಿಗೆ ಇದೇ ಓಕೆ, ಇಲ್ಲ ಸ್ವಲ್ಪ ಮಂಚೂರಿ ಮಂಚೂರಿ ಸ್ವಲ್ಪ ಜ್ಯೂಸಿ ಜ್ಯೂಸಿ ಬೇಕು ಅನ್ನೋರ್ಗೆ ಇದು ಬಂದು ಕಾರ್ನ್ ಫ್ಲೋರ್ ಮಿಕ್ಸ್. ನೋಡಿ, ಡ್ರೈ ಅಂದ್ರೆ ಹಿಂಗೆ ತಿನ್ನೋದಕ್ಕೆ ಇಷ್ಟ ಆದ್ರೆ ನಿಮ್ಗೆ ಇದೇ ಓಕೆ. ಡ್ರೈ ಅನ್ನೋದಾದ್ರೆ ಸ್ವಲ್ಪ ಮೇಡಮ್ ಹೇಳ್ದಂಗೆ ಮಂಚೂರಿ ತರ ಬೇಕು ಅಂದ್ರೆ ಮೇಡಮ್ ಏನದು? ಕಾರ್ನ್ ಫ್ಲೋರ್ ಮತ್ತೆ ವಾಟರ್ ಅಷ್ಟೇ. ಕಾರ್ನ್ ಫ್ಲೋರ್ ನ ವಾಟರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಅದು. ಸೊ ಅದನ್ನ ಸ್ವಲ್ಪ ಹಾಕದೆ ಸ್ವಲ್ಪ ಜ್ಯೂಸಿ ಜ್ಯೂಸಿ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆ, ನೀವು ಈಚೆ ತಿನ್ನೋದೇ ಬೇಡ, ಮನೆಯಲ್ಲೇ ಮಾಡ್ಕೊಂಡು ಸಖತ್ತಾಗಿ ತಿಂದು. ನೀವು ಇನ್ನ ಏನೆಲ್ಲ ಟ್ರೈ ಮಾಡ್ತೀರಾ? ನಾನು ಜಾಸ್ತಿ ಚಾಟ್ಸ್ ಐಟಮ್ ಇಷ್ಟ, ಅಡುಗೆಗಳಿಗಿನ್ನ ಈ ತರ ಮಂಚೂರಿಸ್, ಸ್ಯಾಂಡ್ವಿಚಸ್, ಆಮೇಲೆ ಸ್ವಲ್ಪ ಈ ಸ್ವೀಟ್ ಐಟಮ್ ಕಮ್ಮಿ, ಖಾರ ಐಟಮ್ ಏನಕ್ಕೆ ಹೇಳಿದ್ರೆ ನಾನ್ ವೆಜ್. ಹೌದು. ಸೊ ಈ ತರ ಆಗುತ್ತೆ. ಸ್ವಲ್ಪ ಒಂದ್ ಎರಡು ನಿಮಿಷ ಅದು ಸ್ವಲ್ಪ ಮಂಚೂರಿ ಮಂಚೂರಿ ತರ. ಹೌದು. ಸೊ ಈ ಕನ್ಸಿಸ್ಟೆನ್ಸಿಗೆ ಬಂದಾದ್ಮೇಲೆ ಸ್ವಲ್ಪ ಎಳ್ಳು, ಎಳ್ಳನ್ನ ಆಪ್ಷನಲ್ ಅಥವಾ ಆಪ್ಷನಲ್ ಇದನ್ನ ಆಪ್ಷನಲ್. ಸೊ ಎಳ್ಳು ತಿನ್ನೋದ್ರಿಂದ ಏನು ಒಳ್ಳೇದು ಅಂದ್ರೆ ಆಯುಷ್ ವೃದ್ಧಿ ಆಗುತ್ತೆ ಅಂತಾರ. ಸೊ ಈ ಚೀನೀಸ್ ಎಲ್ಲ ಸ್ವಲ್ಪ ಸಿಸ್ಮಿ ಆಯಿಲ್ ಜಾಸ್ತಿ ಯೂಸ್ ಮಾಡ್ತಾರೆ, ನಿಮಗೆ ಗೊತ್ತಿರೋ ಹಂಗೆ. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ಸೊ ಇದು ಇವಾಗ ಆಗಿದೆ. ಸೊ ಇವಾಗ ನಿಮ್ಗೆ ಟೇಸ್ಟ್ ಮಾಡಕ್ ಕೊಡ್ತೀನಿ. ಸೊ ನೀವು ಟೇಸ್ಟ್ ಮಾಡಿ ಹೇಗೆ ಬಿಸಿ ಬಿಸಿ ಆಗಿರೋ ಹೆಲ್ದಿ ಆಗಿರೋ ಸೋಯಾ ಮಂಚೂರಿ ಮಮತಾಗೋಸ್ಕರ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ. ಸೊ ಬಿಸಿ ಬಿಸಿ ಆಗಿರೋ ಸೋಯಾ ಮಂಚೂರಿ ಹೆಲ್ತ್ಗೆ ತುಂಬಾ ಒಳ್ಳೇದು ಅಂತ ಹೇಳಿದ್ರು. ನೋಡಕ್ಕೂ ಚೆನ್ನಾಗಿದೆ, ಅದರಲ್ಲೂ ಚಿಕ್ಕ ಮಕ್ಳಿಗೆ ಅಟ್ರಾಕ್ಟಿವ್ ಆಗಿರುತ್ತೆ. ಹೌದು, ಖಂಡಿತ ಇದನ್ನ ಚಿಕ್ಕ ಮಕ್ಳಿಗೆ ಮಾಡ್ಕೊಡಿ, ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಟೇಸ್ಟ್ ಮಾಡ್ಬಿಟ್ಟು ಹೆಂಗಿದೆ ಅಂತ ಹೇಳ್ತೀನಿ. ವಾವ್, ತುಂಬಾ ಚೆನ್ನಾಗಿದೆ ಮ್ಯಾಮ್. ವೆರಿ ನೈಸ್ ಮೇಘ ಅವರು. ಥ್ಯಾಂಕ್ ಯು. ನನಗಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ನೀವು ಕೂಡ ಮನೇಲಿ ಟ್ರೈ ಮಾಡಲೇಬೇಕು. ಆಚೆ ಹೋಗಿ ತಿನ್ನಕ್ ನಿಜವಾಗ್ಲೂ ಇಷ್ಟು ಟೇಸ್ಟ್ ಆಗಿಯೋ ಐಟಮ್ ಸಿಗೋದೇ ಇಲ್ಲ ಅನ್ಕೊಳ್ಳಿ. ಮನೆಯಲ್ಲೇ ಮಾಡ್ಕೊಂಡು ಮನೆಯಲ್ಲೇ ಹೆಲ್ದಿ ಆಗಿರೋಂಥದ್ದು ಏನಾದ್ರು ತಿನ್ಬೇಕು ಅಂದ್ರೆ ಮೇಡಮ್ ಹೇಳ್ಕೊಟ್ರೆ ಸೋಯಾ ಮಂಚೂರಿ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿ ಆಗಿದೆ. ಆಮೇಲೆ ಸಂಜೆ ಹೊತ್ತಿಗೆ ಸ್ನ್ಯಾಕ್ಸಿಗೆ ಚೆನ್ನಾಗಿರುತ್ತೆ. ನೀವು ಹಬ್ಬದ ಸ್ಪೆಷಲ್ ಪ್ರೋಗ್ರಾಮ್ ಆಗಿರೋದ್ರಿಂದ ಈವನ್ ಮನೆಗೆ ಹಬ್ಬ ನೆಂಟರುಗಳು ಬರ್ತಾರೆ ಅಂದ್ರೆ ಸೈಡ್ಸಿಗೆ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಇವಾಗ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರೋ ಹಂಗೆ ಈ ಗೋಬಿ ಮಂಚೂರಿನೂ ಕೂಡ ಹಬ್ಬದಲ್ಲಿ ಮದುವೆಯಲ್ಲಿ ಎಲ್ಲ ಸೈಡ್ಸಿಗೆ ಮಾಡಿರ್ತಾರೆ. ಸೊ ಅದ್ರ ಬದಲು ನೀವು ಸೋಯಾ ಅಂದ್ರೆ ಹೆಲ್ತ್ ಒಳ್ಳೆಯದ ಆಗಿರೋದ್ರಿಂದ ಇದನ್ನ ಕೂಡ ಟ್ರೈ ಮಾಡ್ಬೋದು. ಅಂಡ್ ಮೇಘ ಅವರೇ, ಥ್ಯಾಂಕ್ ಯು ಸೋ ಮಚ್. ನನಗಂತೂ ತುಂಬಾ ಖುಷಿ ಆಯ್ತು ಇವತ್ತು ನಿಮ್ ಜೊತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ಕೆ. ಸೊ ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ, ಒಳ್ಳೇದಾಗ್ಲಿ. ಅಂಡ್ ನಮ್ಗೆ ಇಷ್ಟು ಒಳ್ಳೆ ಹೆಲ್ದಿ ಫುಡ್ ನ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಷ್ಟೊತ್ತು ನೀವು ಕಾರ್ಯಕ್ರಮನ ತುಂಬಾ ಪ್ರೀತಿಯಿಂದ ನೋಡಿದ್ಕೆ ನಮ್ಗಂತೂ ತುಂಬಾ ಖುಷಿ ಆಯ್ತು. ಸೊ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸುವಂತ ಸಮಯ ಕೂಡ ಬಂದಾಗಿದೆ. ನಾನು ಇವತ್ತು ಹೋಗಿ ಮತ್ತಷ್ಟು ವೆರೈಟಿ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.